ಉಡುಪಿ ಸಮಾನ ಮನಸ್ಕರ ತಂಡ ಉಡುಪಿ ಇವರಿಂದ ಅಗತ್ಯವುಳ್ಳ ಬಡವ ಮಹಿಳೆ ಲಕ್ಷ್ಮಿ ಅವರಿಗಾಗಿ ನಿರ್ಮಿಸಿಕೊಟ್ಟಿರುವ 25ನೇ ಮನೆಯ ಹಸ್ತಾಂತರ ಕಾರ್ಯಕ್ರಮ ಕುಕ್ಕೆಹಳ್ಳಿಯಲ್ಲಿ ಜರುಗಿತು. ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ 25ನೇ ಮನೆಯನ್ನು ಹಸ್ತಾಂತರಿಸಿ ಮಾತನಾಡಿ, ಇದೊಂದು ಸುಂದರ ಹಾಗೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳಿಂದ ಸಮಾಜದಲ್ಲಿ ಮಾನವೀಯ ಮೌಲ್ಯವನ್ನು ಬಿತ್ತಲು ಸಹಕಾರಿಯಾಗುತ್ತದೆ. ಜೀವನದಲ್ಲಿ ಮಾನವೀಯತೆಯನ್ನು ಅಳವಡಿಕೊಂಡಾಗ ಒಳ್ಳೆಯ ಮನುಷ್ಯರಾಗಬಹುದು ಎಂದರು. ನಮ್ಮ ಸಮಾನ ಮನಸ್ಕರೆಂಬ ತಂಡವನ್ನು ರಚಿಸಿ ಪ್ರಾರಂಭದಲ್ಲಿ ಗರಡೆಯಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಆನಂತರದ ದಿನಗಳಲ್ಲಿ ಇವತ್ತು ಕುಕ್ಕೆಹಳ್ಳಿಯಲ್ಲಿ ಹಸ್ತಾಂತರಗೊಂಡಿರುವಂತಹ ಮನೆ 25ನೇ ಮನೆ ಲಕ್ಷ್ಮಿಯವರದು. ಹಾಗೆ ಮುಂದೆ ಕೂಡ 3 ಮನೆಗಳು ನಿರ್ಮಾಣ ಹಂತದಲ್ಲಿದೆ. ಈ ರೀತಿಯಲ್ಲಿ ನಮ್ಮ ಸಹೃದಯ ಬಂಧುಗಳೆಲ್ಲ ಸೇರಿಕೊಂಡು ನಾವು ಈಗಾಗಲೇ 28 ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಾಗೆ ಆಗಿದೆ. ಹಾಗಾಗಿ ಈ ಒಂದು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ದೇವರಲ್ಲಿ ಮುಂದೆ ಕೂಡ ಇಂತಹ ಕೆಲಸವನ್ನು ಮಾಡಲಿಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ನಡೆಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತೇನೆ. ನಾವು ಒಂದು ವಾಟ್ಸಪ್ ಗ್ರೂಪನ್ನು ರಚಿಸಿಕೊಂಡು ಒಂದು ಮನೆಗೆ ಸುಮಾರು ಒಂದು 50-60 ಮಂದಿ ಸೇರಿಸಿಕೊಂಡು ಹಣವನ್ನು ಕ್ರೋಢೀಕರಣ ಅದರಲ್ಲಿ ಬೇರೆ ಬೇರೆ ವಸ್ತು ರೂಪದಲ್ಲಿ ದಾನಿಗಳನ್ನು ಒಗ್ಗೂಡಿಸಿಕೊಂಡು ಆ ರೀತಿಯಲ್ಲಿ ಸುಮಾರು ಈ ಮನೆಗೆ ನಿರ್ಮಾಣಕ್ಕೆ ಸಾಧಾರಣ 4.5 ಲಕ್ಷ ಹಣದ ರೂಪದಲ್ಲಿ ಮತ್ತು ವಸ್ತು ರೂಪದಲ್ಲಿ ಬೇರೆಯಾಗಿ ನಿರ್ಮಾಣಗೊಂಡಿದೆ. ಒಟ್ಟು ಈಗಾಗಲೇ ನಡೆಸಿರುವಂಥ 25 ಮನೆಗೆ ಹಣ ಮತ್ತು ವಸ್ತು ರೂಪದಲ್ಲೆಲ್ಲ ಲೆಕ್ಕ ಹಾಕಿದರೆ ಒಂದು 2.5 ಕೋಟಿಯಷ್ಟು ಖರ್ಚಾಗಿದೆ ಅಂತ ಹೇಳ್ಬೋದು. ಒಂದು ಬಹಳ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಿಂದ ಸಮಾಜದಲ್ಲಿ ಬಹಳಷ್ಟು ಜನರಲ್ಲಿ ಒಂದು ಉತ್ತಮವಾದ ಮೌಲ್ಯ ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಮಾನವೀಯತೆ ಅನ್ನೋ ಮೌಲ್ಯ. ಮನುಷ್ಯರು ಹುಟ್ಟಿದಾಗ ಮಾನವರಾಗಿ ಹುಟ್ಟಲ್ಲ, ಹುಟ್ಟಿದ ನಂತರ ಮಾನವೀಯತೆಯನ್ನು ಅಳವಡಿಸಿಕೊಂಡ್ರೆ ಮಾನವರಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಜಾಸ್ತಿ ನಡೀಬೇಕು ಅನ್ನೋದು ನನ್ನ ಅನಿಸಿಕೆ.